press the bell icon on the YouTube app and never miss another update. हलो हिंदी क्लासल निम्गेन नानु अभ्यास 15.3 आदमे नेक्स्ट बरतकंतद्दे अदु शंकुविन भिन्नक अथवा फ्रस्टम आफ ए कोन अंत करितारे इदु इदक्के संबंधपट्टंगे अभ्यासदल्लि इरतक्कंत लेक्कगळन्नु 4 मार्क्स गे केळ्तारे अंत हेळिद्दे नानु हागंद्रे नावु एनु अंत नोडोण डेफिनेशन एनु अंत नोडोण हेडिंग एनु शंकुविन भिन्नक ಶಂಕುವಿನ ಭಿನ್ನಕ ಅಥವಾ ಇದಕ್ಕೆ ಏನಂತ ಕರೀತವೆ ಫ್ರಸ್ಟ್ರಮ್ ಆಫ್ ಎ ಕೋನ್ ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತ ಹೇಳ್ತಾರೆ ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಶಂಕುವನ್ನ ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಉಂಟಾಗ್ತಕ್ಕಂತಹ ಶಂಕುವನ್ನು ಬೇರ್ಪಡಿಸಿದಾಗ ಬರ್ತಕ್ಕಂಥ ಘನಕ್ಕೆ ನಾವೇನಂತ ಕರಿತೀವಿ ಶಂಕುವಿನ ಭಿನ್ನಕ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಬೇಕು ಶಂಕುವಿನ ಭಿನ್ನಕದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಸೂತ್ರ ಇದೆ ಘನಫಲ ಕಂಡುಹಿಡಿಯೋಕ್ಕೆ ಸೂತ್ರ ಇದೆ ಎರಡಕ್ಕೂ ಸಂಬಂಧಪಟ್ಟಂಗೆ ಅಭ್ಯಾಸದಲ್ಲಿ ತುಂಬ ಕಡಿಮೆ ಲೆಕ್ಕಗಳಿದ್ದಾವೆ ಆ ಲೆಕ್ಕಗಳನ್ನು ಮಾಡಿದಾಗ ನಿಮಗೆ ಏನು ಅಂತ ಗೊತ್ತಾಗುತ್ತೆ ಅಂದರೆ ನಾವು ಡೆಫಿನೇಷನನ್ನು ತಗೊಂಡಾಗ ಒಂದು ಶಂಕುವನ್ನು ತೆಗೆದುಕೊಂಡು ಒಂದು ಶಂಕುವನ್ನು ತೆಗೆದುಕೊಂಡು ಒಂದು ಶಂಕುವನ್ನು ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿರುವ ಅದರ ಪಾದಕ್ಕೆ ಸಮಾಂತರವಾಗಿರುವ ಸಮಾಂತರವಾಗಿರುವ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಒಂದು ಸಮತಲದ ಮೂಲಕ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಕತ್ತರಿಸಿದಾಗ ಸಮತಲದ ಒಂದು ಕಡೆಯಲ್ಲಿ ಸಮತಲದ ಒಂದು ಕಡೆಯಲ್ಲಿ ಸಮತಲದ ಒಂದು ಕಡೆಯಲ್ಲಿ ಉಂಟಾದ ಶಂಕುವನ್ನು ಬೇರ್ಪಡಿಸಿ ಉಂಟಾದ ಶಂಕುವನ್ನು ಬೇರ್ಪಡಿಸಿ ಶಂಕುವನ್ನು ಬೇರ್ಪಡಿಸಿ ಸಮತಲದ ಮತ್ತೊಂದು ಕಡೆಯಲ್ಲಿ ಉಳಿಯುವ ಘನವನ್ನು ಸಮತಲದ ಮತ್ತೊಂದು ಕಡೆಯಲ್ಲಿ ಉಳಿಯುವ ಘನವನ್ನು ಉಳಿಯುವ ಘನವನ್ನು ಏನಂತ ಕರೀತಾರೆ ಶಂಕುವಿನ ಭಿನ್ನಕ ಶಂಕುವಿನ ಭಿನ್ನಕ ಎನ್ನುತ್ತೇವೆ ಶಂಕುವಿನ ಭಿನ್ನಕ ಎನ್ನುತ್ತೇವೆ ಹಂಗಂದ್ರೆ ಶಂಕುವಿನ ಭಿನ್ನಕ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಿಮಗೆ ಶಂಕುವಿನ ಭಿನ್ನಕ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ಫಸ್ಟ್ಗೆ ನಾವು ಒಂದು ಶಂಕುವನ್ನು ತಗೊಂಡು ಅದನ್ನು ಸಮಾನಾಂತರವಾಗಿ ಕತ್ತರಿಸಿದಾಗ ನಮಗೆ ಏನು ಉಳಿಯುತ್ತೆ ಒಂದು ಆಕೃತಿ ಬರುತ್ತೆ ಆ ಆಕೃತಿಗೆ ನಾವೇನಂತ ಕರಿತೀವಿ ಶಂಕುವಿನ ಭಿನ್ನಕ ಅಂತ ಕರಿತೀವಿ ಈ ಥರ ಇರತಕ್ಕಂಥ ಚಿತ್ರಕ್ಕೆ ಏನಂತ ಹೇಳಬೇಕು ಶಂಕುವಿನ ಭಿನ್ನಕ ಅಂತ ಕರಿತೀವಿ ಅಂದರೆ ಒಂದು ಶಂಕುವನ್ನು ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಸಮತಲದ ಒಂದು ಕಡೆಗೆ ಉಂಟಾಗ್ತಕ್ಕಂತಹ
ಭಾಗವನ್ನು ನಾವು ಬೇರ್ಪಡಿಸಿ ಮತ್ತೊಂದು ಕಡೆಯಲ್ಲಿ ಉಳಿಯುವ ಘನಕ್ಕೆ ಏನಂತ ಕರಿಬೇಕು? ಶಂಕುವಿನ ಭಿನ್ನಕ ಅಂತ ಕರಿಬೇಕು. ಈ ಶಂಕುವಿನ ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಬೇಕು. ನಾವು ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಸೂತ್ರವನ್ನು ಕೊಟ್ಟಿದ್ದಾರೆ. ಶಂಕುವಿನ ಭಿನ್ನಕದ ಘನಫಲದ ಸೂತ್ರ ಏನು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು, ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂತ ಕೊಟ್ಟಿದ್ದಾರೆ. ಅದರೊಳಗೆ ನಾವು ಸೂತ್ರವನ್ನು ಬರೆದಾಗ ಫಸ್ಟಿಗೆ ಬರ್ತಕ್ಕಂಥ ಸೂತ್ರ ಯಾವುದು? ಶಂಕುವಿನ ಭಿನ್ನಕದ ಘನಫಲ. ಫಸ್ಟಿಗೆ ಬರ್ತಕ್ಕಂಥ ಸೂತ್ರ ಶಂಕುವಿನ ಭಿನ್ನಕದ ಘನಫಲ. ಶಂಕುವಿನ ಭಿನ್ನಕದ ಘನಫಲ ಇದರ ಸೂತ್ರ ಏನು? 1/3πh, 1/3πh ಇಂಟು r1² ಪ್ಲಸ್ r2² ಪ್ಲಸ್ r1 ಇಂಟು r2. ಶಂಕುವಿನ ಭಿನ್ನಕದ ಘನಫಲದ ಸೂತ್ರ ಏನು? 1/3, 1/3πh, r1² ಪ್ಲಸ್ r2² ಪ್ಲಸ್ r1 ಇಂಟು r2. ನೆಕ್ಸ್ಟು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು r1 ಪ್ಲಸ್ r2 ಇಂಟು ಎಲ್. ಪೈ ಇಂಟು r1 ಪ್ಲಸ್ r2 ಇಂಟು ಎಲ್. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? ಪೈ ಇಂಟು r1 ಪ್ಲಸ್ r2 ಇಂಟು ಎಲ್. ನೆಕ್ಸ್ಟು ಎಲ್ ಅಂದರೆ ಏನಂತ ತಗೋಬೇಕು ನೀವು. ಎಲ್ ಅಂದರೆ ಓರೆ ಎತ್ತರ ಅಂತ ಕರಿತೀವಿ. ಹೆಚ್ ಅಂದರೆ ಏನು? ನೇರ ಎತ್ತರ. ಎಲ್ ಅಂದರೆ ಏನು? ಓರೆ ಎತ್ತರ. ಓರೆ ಎತ್ತರಕ್ಕೆ ಕಂಡಿಡಿಯೋಕ್ಕೆ ಸೂತ್ರ ಎಲ್ ಇಸ್ ಈಕ್ವಲ್ ಟು √h² ಪ್ಲಸ್ r1 ಮೈನಸ್ r2 ಹೋಲ್ ಸ್ಕ್ವೇರ್. r1 ಮೈನಸ್ r2 ಹೋಲ್ ಸ್ಕ್ವೇರ್. ನೆಕ್ಸ್ಟು ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು πl ಇಂಟು r1 ಪ್ಲಸ್ r2 πl ಇಂಟು r1 ಪ್ಲಸ್ r2 ಪ್ಲಸ್ πr1² ಪ್ಲಸ್ πr2² ನೋಡ್ರಿ, ಶಂಕುವಿನ ಭಿನ್ನಕದಲ್ಲಿ ಮೂರು ಸೂತ್ರಗಳು ಬರುತ್ತೆ ನನಗೆ. ಶಂಕುವಿನ ಭಿನ್ನಕದಲ್ಲಿ ಮೂರು ಸೂತ್ರಗಳು ಬರುತ್ತೆ. ಮೊದಲನೆಯ ಸೂತ್ರ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ. 1/3πh ಇಂಟು r1² ಪ್ಲಸ್ r2² ಪ್ಲಸ್ r1 ಇಂಟು r2. ಎರಡನೇ ಸೂತ್ರ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಪೈ ಇಂಟು r1 ಪ್ಲಸ್ r2 ಇಂಟು ಎಲ್. ಎಲ್ ಅಂದರೆ ಏನು? ಓರೆ ಎತ್ತರ. ಓರೆ ಎತ್ತರವನ್ನು ಕಂಡುಹಿಡಿಯೋಕ್ಕೆ ಒಂದು ಸೂತ್ರ ಇದೆ, ಎಲ್ ಇಸ್ ಈಕ್ವಲ್ ಟು √h² ಪ್ಲಸ್ r1 ಮೈನಸ್ r2 ಹೋಲ್ ಸ್ಕ್ವೇರ್. ಮೂರನೇದು ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? πl ಇಂಟು r1 ಪ್ಲಸ್ r2 ಪ್ಲಸ್ πr1² ಪ್ಲಸ್ πr2² ಈ ಮೂರು ಸೂತ್ರವನ್ನು ಡೆಫಿನೇಷನನ್ನು ನೀವು ಫಸ್ಟ್ ಪೇಜಲ್ಲಿ ಬರೆದಿಟ್ಕೊಂಡ್ರೆ ಲೆಕ್ಕ ಮಾಡಬೇಕಾದ್ರೆ ನಿಮಗೆ ಯಾವ ಸೂತ್ರವನ್ನು ಹಾಕಬೇಕು ಅಂತ ಗೊತ್ತಾಗುತ್ತೆ. ಅಭ್ಯಾಸದ ಲೆಕ್ಕ ಮಾಡಬೇಕಾದ್ರೆ ನೀವು ಯಾವ ಸೂತ್ರವನ್ನು ಅಪ್ಲೈ ಮಾಡಬೇಕಂತ ಗೊತ್ತಾಗುತ್ತೆ. ಮೂರು ಸೂತ್ರ ಬರುತ್ತೆ ಶಂಕುವಿನ ಭಿನ್ನಕಕ್ಕೆ ಸಂಬಂಧಪಟ್ಟಂಗೆ ಮೂರು ಸೂತ್ರ ಬರುತ್ತೆ. ಒಂದು ಘನಫಲ, ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮತ್ತು ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಗ ಡೆಫಿನೇಷನ್ನು ಮತ್ತು ಫಾರ್ಮುಲಾ ಆದಮೇಲೆ ನಾವು ಇಲ್ಲಿ ನೋಡಬೇಕಾಗಿರೋದು ಅಂದರೆ ಏನು? ಎತ್ತರ ಅಂದರೆ ಏನು? ಹೆಚ್. ಎತ್ತರ ಅಂದರೆ ಏನು? ಹೆಚ್. ಹೆಚ್ ಅಕ್ಷರ ಇದ್ದರೆ ಎತ್ತರ ಅಂತ ಕರಿತೀವಿ. ನೇರ ಎತ್ತರ ಅಂದರೆ ಏನು?
ಹೆಚ್ ಎಲ್ ಅಂದ್ರೆ ಏನು ಓರೆ ಎತ್ತರ ಎಲ್ ಅಂತಕಂತ ಲೆಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಓರೆ ಎತ್ತರಕ್ಕೆ ಸಂಬಂಧಪಟ್ಟಿದೆ ಆರ್ ಒನ್ ಮತ್ತು ಆರ್ ಟು ಅಂತಕ್ಕಂಥದ್ದು ಏನವು ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಅಂತಕ್ಕಂಥವು ತ್ರಿಜ್ಯಗಳು ವ್ಯಾಸವನ್ನು ಕೊಟ್ಟಾಗ ನೀವು ವ್ಯಾಸವನ್ನು ಅರ್ಧ ಭಾಗ ಮಾಡಿದರೆ ನನಗೆ ಏನು ಬರುತ್ತೆ ಅಲ್ಲಿ ತ್ರಿಜ್ಯ ಬರುತ್ತೆ ಆದ್ದರಿಂದ ಆರ್ ಒನ್ ಮತ್ತು ಆರ್ ಟುಗೆ ಏನಂತ ಕರಿತೀವಿ ನಾವು ತ್ರಿಜ್ಯಗಳು ಅಂತ ಕರಿತೀವಿ ಇದರಲ್ಲಿ ಅಭ್ಯಾಸಕ್ಕೆ ಬಂದಾಗ ಅಭ್ಯಾಸ ಎಷ್ಟದು 15.4 ಅಭ್ಯಾಸ ಎಷ್ಟನೇ ಅಭ್ಯಾಸಕ್ಕೆ ಹೋಗಬೇಕು 15.4ನೇ ಅಭ್ಯಾಸಕ್ಕೆ ಬಂದಾಗ ಪ್ರತಿ ಲೆಕ್ಕದಲ್ಲೂ ಪೈ ಬೆಲೆ ಅವರೇ ಕೊಟ್ಟರೆ ನೀವೇನಂತ ತೊಗೋಬೇಕು 3.14 ಅವ್ರು ಕೊಟ್ಟಿದ್ದರೆ ನೀವು ಅದನ್ನು ತೊಗೊತೀರಾ ಕೊಡದೆ ಹೋದರೆ ನೀವೇನು ತೊಗೋಬೇಕು 22/7 ಅಂತ ತೊಗೋಬೇಕು ಅದು ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ ನಿಮಗೆ ಅಭ್ಯಾಸದ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ ಪೈ ಈಸ್ ಈಕ್ವಲ್ ಟು ಏನಂತ ತೊಗೋಬೇಕಾಗುತ್ತೆ 22/7 ಅಂತ ತೊಗೋಬೇಕು ಪೈ ಬೆಲೆ ಏನು ತೊಗೋಬೇಕು 22/7 ಅಂತ ತೊಗೋಬೇಕು ಹಾಗಂದರೆ ಅಭ್ಯಾಸಕ್ಕೆ ಬಂದಾಗ ಅಭ್ಯಾಸ 15.4 ಎಷ್ಟನೇ ಅಭ್ಯಾಸ 15.4ನೇ ಅಭ್ಯಾಸದಲ್ಲಿ ಅಭ್ಯಾಸ 15.4ರಲ್ಲಿ ಮೊದಲನೇ ಲೆಕ್ಕ 14 ಸೆಂಟಿಮೀಟರ್ ಎತ್ತರವಿರುವ ಅಭ್ಯಾಸ 15.4 ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸವು ಪಾದಗಳ ವ್ಯಾಸವು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಸಾಮರ್ಥ್ಯ ಅಂದರೆ ಏನು ಕೆಪ್ಯಾಸಿಟಿ ಕೆಪ್ಯಾಸಿಟಿ ಅಂದರೆ ಏನು ಎಷ್ಟು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದರ ಕೈಯಲ್ಲಿ ಎಷ್ಟನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವೇನನ್ನು ಕಂಡುಹಿಡಬೇಕು ಘನಫಲವನ್ನು ಕಂಡುಹಿಡಬೇಕು ಯಾವುದರ ಘನಫಲವನ್ನು ಕಂಡುಹಿಡಬೇಕು ಶಂಕುವಿನ ಭಿನ್ನಕದ ಘನಫಲವನ್ನು ನಾವು ಕಂಡುಹಿಡಿಬೇಕು ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರ ಗೊತ್ತಿದೆ ಸೂತ್ರ ಏನು 1/3 ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು 14 ಸೆಂಟಿಮೀಟರ್ ಎತ್ತರವಿರುವ ಅಂದರೆ ಹೈಟ್ ಎಷ್ಟಿದೆ ಅದು 14 ಸೆಂಟಿಮೀಟರ್ ಇದೆ ಅಂದರೆ ಇದು ನೇರ ಎತ್ತರ ಅಂದರೆ ಹೆಚ್ಚು ಬೆಲೆ ಆಯಿತು ನೇರ ಎತ್ತರ ಅಂದರೆ ಯಾವ ಬೆಲೆ ಇದು ಹೆಚ್ಚು ಬೆಲೆ ಆಯಿತು ನೇರ ಎತ್ತರ ಇದರದ್ದು
ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಪ್ರತಿ ಲೆಕ್ಕದಲ್ಲಿ ವ್ಯಾಸನೇ ಕೊಡ್ತಾರೆ, ತ್ರಿಜ್ಯವನ್ನ ಯಾವಾಗ್ಲೂ ಕೊಡಲ್ಲ. ನೀವು ಪ್ರತಿ ಲೆಕ್ಕದಲ್ಲಿ ವ್ಯಾಸದ ಅರ್ಧ ಭಾಗ ಮಾಡಿ ಏನನ್ನ ತಗೋಬೇಕು, ನೀವು ತ್ರಿಜ್ಯವನ್ನ ತಗೋಬೇಕಾಗುತ್ತೆ. ಆದ್ರಿಂದ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, ನಾಲ್ಕು ಮತ್ತೆ ಎರಡು ಅಂದಾಗ ತ್ರಿಜ್ಯ ಎಷ್ಟಾಗುತ್ತೆ, ಎರಡು ಮತ್ತೆ ಒಂದಾಗುತ್ತೆ. ಏನ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ರಿ. ಹೆಚ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಹೆಚ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್. ಆರ್ ಒನ್ ಅಂದರೆ ಎಷ್ಟು, 4 ಡಿವೈಡೆಡ್ ಬೈ 2 ಅಂದರೆ ಎಷ್ಟು, 2 ಸೆಂಟಿಮೀಟರ್. ಆರ್ ಟೂ ಅಂದರೆ ಎಷ್ಟು, 2 ಬೈ 2 ಅಂದರೆ ಎಷ್ಟು, 1 ಸೆಂಟಿಮೀಟರ್. ತುಂಬ ಸಿಂಪಲ್ಲಾಗಿ ಇರ್ತಕ್ಕಂತಹ ಒಂದು ಪ್ರಾಬ್ಲಮ್ ಇದು. ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಗಾಜಿನ ಲೋಟ ಅಂತಂದ್ರೇನು, ಅದು ಭಿನ್ನಕ ಆಗಿರೋದ್ರಿಂದ ಶಂಕುವಿನ ಭಿನ್ನಕದ ರೂಪದಲ್ಲಿ ಗಾಜಿನ ಲೋಟ ಇದೆ. ಗಾಜಿನ ಲೋಟ ಯಾವ ಆಕಾರದಲ್ಲಿದೆ, ಶಂಕುವಿನ ಭಿನ್ನಕದ ಆಕಾರದಲ್ಲಿ ಇರೋದ್ರಿಂದ ಶಂಕುವಿನ ಭಿನ್ನಕದ ಘನಫಲ, ಶಂಕುವಿನ ಭಿನ್ನಕದ ಘನಫಲ ಶಂಕುವಿನ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು 1/3 ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು. 1/3 ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು, ದಟ್ ಈಸ್ ಈಕ್ವಲ್ ಟು 1/3 ಇಂಟು ಪೈ ಅಂದರೆ ಏನು, 22/7. ಹೆಚ್ ಅಂದರೆ ಎಷ್ಟು, 14. ಆರ್ ಒನ್ ಅಂದರೆ ಎಷ್ಟು, 2 ಸ್ಕ್ವೇರ್ ಪ್ಲಸ್ ಆರ್ ಟು ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಇಂಟು 1. ನೀವು ಸಿಂಪ್ಲಿಫೈ ಮಾಡಿದರೆ 7 × 7 = 7 × 7 = 14, 22 × 2 = 44 ಡಿವೈಡೆಡ್ ಬೈ 3 × 2 = 4 ಪ್ಲಸ್ 1 × 1 = 1 ಪ್ಲಸ್ 2 × 2 = 2, ದಟ್ ಈಸ್ ಈಕ್ವಲ್ ಟು 44/3 × 5 × 7 = 7. 44 × 7 ಗುಣಿಸ್ಬೇಕು. 44 × 7 ಗುಣಿಸಿದ್ರೆ 7 × 4 = 28 × 8 = 2, 7 × 4 = 28 = 29 = 30, 328/3, 7 × 4 = 28 × 8 = 2, 7 × 4 = 28 × 30 = 30, 308/3. ಇದು ಘನಫಲ ಆಗಿರೋದ್ರಿಂದ ಇದನ್ನು ಯಾವ್ದ್ರಲ್ಲಿ ಇಡ್ತೀರಾ ನೀವು, ಸೆಂಟಿಮೀಟರ್ ಕ್ಯೂಬಲ್ಲಿ ಇಡಬೇಕು. ಯಾವುದ್ರಲ್ಲಿ ಇಡಬೇಕು, ಸೆಂಟಿಮೀಟರ್ ಕ್ಯೂಬ್. ಆ ಥರ ಶಂಕುವಿನ ಭಿನ್ನಕದ ಘನಫಲವನ್ನು ಕೊಟ್ಟಾಗ ಸೂತ್ರ ಹಾಕಿ ಪೈ ಬೆಲೆ ಹಾಕ್ತೀರಾ. ಪೈ ಬೆಲೆ ಹಾಕಿದ ಮೇಲೆ ಏನು ಮಾಡ್ಬೇಕು ನೀವು, ಪೈ ಬೆಲೆ ಎಷ್ಟಿದೆ ಇಲ್ಲಿ, 22/7 ಇದೆ, ಇಂಟು ಹೆಚ್ ಬೆಲೆ ಎಷ್ಟಿದೆ, 14 ಇದೆ, 7 × 7 = 7 × 2 = 14, 22 × 2 = 44. 44 ÷ ಕೆಳಗಡೆ ಎಷ್ಟಿದೆ ಇಲ್ಲಿ, 3 ಇದೆ, 3 × 3 = 3. ಆರ್ ಒನ್ ಅಂದರೆ 2² ಪ್ಲಸ್ 1² ಪ್ಲಸ್ 2 × 1 ಎಷ್ಟು ಬರುತ್ತೆ, 44. 7 × 7 = 7 × 2 = 14, 22 × 2 = 44, ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 308/3 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟು ಎರಡನೇ ಲೆಕ್ಕಕ್ಕೆ ಬಂದಾಗ, ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್ ಮತ್ತು ಅದರ ಪಾದದ ಸುತ್ತಳತೆ ಪರಿಧಿಗಳು 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇದ್ದಾಗ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎರಡನೇದು, ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್ ಮತ್ತು
ಅದರ ವೃತ್ತಾಕಾರದ ಪಾದದ ಸುತ್ತಳತೆ ವೃತ್ತಾಕಾರದ ಪಾದದ ಸುತ್ತಳತೆ ಪಾದದ ಸುತ್ತಳತೆ ಅಂದರೆ ಪರಿಧಿ ಅಂತ ಕೊಟ್ಟಿದ್ದಾರೆ. ಸುತ್ತಳತೆ ಅಂದರೆ ಏನಂತ ಕರಿತೀವಿ, ಪರಿಧಿ ಅಂತ ಕರಿತೀವಿ. 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್, 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರ ಅಂದರೆ ನೋಡ್ರಿ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಪಾರ್ಶ್ವ ಅಂದಾಗ ಓರೆ ಆಕಾರಕ್ಕೆ ಬರುತ್ತೆ. ಪಾರ್ಶ್ವ ಅಂದರೆ ಏನು ಬರುತ್ತೆ, ಓರೆ ಬರುತ್ತೆ. ಅದರಿಂದ ಓರೆ ಎತ್ತರ ಅಂದರೆ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಇದಕ್ಕೆ ನಾವು ಎಲ್ ಅಕ್ಷರದಿಂದ ಹೇಳ್ತೀವಿ. ಸ್ಲ್ಯಾಂಟ್ ಹೈಟನ್ನು ಯಾವುದರಿಂದ ಹೇಳ್ತೀವಿ, ಎಲ್ ಅಕ್ಷರದಿಂದ ಹೇಳ್ತೀವಿ. ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓರೆ ಎತ್ತರವನ್ನು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಸುತ್ತಳತೆ ಕೊಟ್ಟಿದ್ದಾರೆ ನೋಡ್ರಿ, ತ್ರಿಜ್ಯ ಕೊಟ್ಟಿಲ್ಲ, ವ್ಯಾಸ ಕೊಟ್ಟಿಲ್ಲ. ಇಂಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ ಅಂದರೆ ಪರಿಧಿ ಅಂತ ಕರಿತೀವಿ. R1 ಕಂಡಿಡಿಯೋಕ್ಕೆ 1 ಕೊಟ್ಟಿದ್ದಾರೆ, R2 ಕಂಡಿಡಿಯೋಕ್ಕೆ 1 ಕೊಟ್ಟಿದ್ದಾರೆ. ನಾನು ನಿಮಗೆ ವೃತ್ತಗಳು ಪಾಠ ಮಾಡಬೇಕಾದ್ರೆ ಹೇಳಿದ್ದೆ, ಪರಿಧಿಯ ಸೂತ್ರ ಏನು, 2πr. ಪರಿಧಿ ಅಂದರೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಪರಿಧಿ ಅಂದರೆ ಏನು, ಇಂಗ್ಲೀಷಲ್ಲಿ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಅಂದರೆ ಸಿ ಅಂತ ಕರಿತೀವಿ. ಸಿ ಇಸ್ ಈಕ್ವಲ್ ಟು 2πr ಕೊಟ್ಟಾಗ ನಾವು ಆರನ್ನು ಕಂಡುಹಿಡ್ಕೋಬೇಕು. ಸೂತ್ರ ಹಾಕಿ ಏನು ಮಾಡಬೇಕು, ನಾವು ಆರ್ ಬೆಲೆಯನ್ನು ಕಂಡುಹಿಡಿಬೇಕಾಗುತ್ತೆ. ಅದನ್ನು ಕಂಡುಹಿಡ್ಕೊಳ್ಳೋಣ. ಸುತ್ತಳತೆ 18 ಕೊಟ್ಟಿದ್ದಾರೆ ಮತ್ತು ಆರ್ ಕೊಟ್ಟಿದ್ದಾರೆ. ನಾವೇನನ್ನು ಕಂಡುಹಿಡಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿಂದ ಏನು ಕಂಡುಹಿಡಬೇಕು, ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಆದ್ದರಿಂದ ಓರೆ ಎತ್ತರ, ಓರೆ ಎತ್ತರ ಅಂದರೆ ಸ್ಲ್ಯಾಂಟ್ ಹೈಟು, ಎಲ್ ಇಸ್ ಈಕ್ವಲ್ ಟು ಎಷ್ಟು, 4 ಸೆಂಟಿಮೀಟರ್. ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನಮಗೆ ಬೇಕಾಗಿರೋದು ಪರಿಧಿ ಅಂದರೆ ಸಿ. ಸಿ ಇಸ್ ಈಕ್ವಲ್ ಟು 2πr. ಮೊದಲನೇ ಪರಿಧಿ ಎಷ್ಟಿದೆ, 18 is equal to 2 into π into r. ನಮಗೆ ಆರ್ ಬೆಲೆ ಬೇಕು, ಪೈ ಹಂಗೆ ಇರಲಿ, ಅದು ಕ್ಯಾನ್ಸಲ್ ಆಗುತ್ತೆ. ಬೆಲೆ ತುಂಬಿದರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಆದ್ದರಿಂದ ನಮಗೆ ಆರ್ ಬೆಲೆ ಬೇಕಾದಾಗ 18 is equal to 2πr ಅಥವಾ r is equal to 18/2π. 2 × 2 = 18, 9/π. ಪೈ ಎಷ್ಟು ಬರುತ್ತೆ, ಮೊದಲನೇದು ಉತ್ತರ 9/π. ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರು, ಮೀಟರ್ ಇದ್ದರೆ ಮೀಟರ್. ಇದು ಮೊದಲನೇದಾಯಿತು, ಮೊದಲನೇ ಪರಿಧಿದಾಯಿತು. ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕು, ಎರಡನೇ ಪರಿಧಿದು ಮಾಡ್ಕೋಬೇಕು. ಸಿ ಇಸ್ ಈಕ್ವಲ್ ಟು 2πr. ಎಷ್ಟು ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. 6 is equal to 2 into π into r. ದೇರ್ಫೋರ್ r ಇಸ್ ಈಕ್ವಲ್ ಟು, ಇಲ್ಲಿ ಏನಿದೆ, ಆರ್ ಇದೆ. 6/2π ಅಂದರೆ 2 × 3 = 6. 3/π. ಮೊದಲನೇದೆಷ್ಟು ಬರುತ್ತೆ, 9/π ಬರುತ್ತೆ. ಎರಡನೇದೆಷ್ಟು ಬರುತ್ತೆ, 3/π ಬರುತ್ತೆ. ನಾವೇನನ್ನು ಕಂಡುಹಿಡಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ದೇರ್ಫೋರ್ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, ನಿಮಗೆ ನಾನು ಬರೆಸಿದ್ದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ, π × r1 + r2 × l. π × r1 + r2 × l. ಪೈ ಅಂದರೆ ಎಷ್ಟು, 22/7 ಇಂಟು
ಆರ್ ಒನ್ ಅಂದರೆ ಎಷ್ಟು ಬಂದಿದೆ 9/5 ಪ್ಲಸ್ ಆರ್ ಟು ಅಂದರೆ ಎಷ್ಟು ಬಂದಿದೆ 3/5 ಎಲ್ ಅಂದರೆ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ 4 ದಟ್ ಈಸ್ ಈಕ್ವಲ್ ಟು 22/7 ಇಂಟು ಪೈ ಪೈ ಛೇದದಲ್ಲಿ ಸೇಮ್ ಇದ್ದಾಗ ಲಾಸ ತೆಗಿತಕ್ಕಂಥ ಅವಶ್ಯಕತೆ ಬರಲ್ಲ ಡೈರೆಕ್ಟಾಗಿ ಅಂಶ ಅಂಶ ಕೂಡಿಸ್ಬೋದು ಛೇದ ಛೇದ ಕೂಡಿಸ್ಬೋದು 9/3 12/5 ಇಂಟು ಎಷ್ಟು 4 ದಟ್ ಈಸ್ ಈಕ್ವಲ್ ಟು 22/7 ಇಂಟು 48 / 5 ಇವಾಗ ನೀವು ಪೈ ಬೆಲೆಯನ್ನು ಬರ್ಕೊಂಡಾಗ 22/7 ಇಂಟು 48 / 7 ಕ್ಯಾನ್ಸಲ್ ಆಗುತ್ತೆ 22 ಕ್ಯಾನ್ಸಲ್ ಆಗುತ್ತೆ ನನಗೆ ಎಷ್ಟು ಉತ್ತರ ಬರುತ್ತೆ 48 cm³ ಎಷ್ಟು ಬರುತ್ತೆ ಉತ್ತರ 48 cm³ ಈ ಥರ ಮೊದಲಿಗೆ ಮಾಡಿದ್ದು ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದಕ್ಕೆ ಸೂತ್ರ ಏನು 1/3 πh×r1² + r2² + r1×r2 ನೀವು ಲೆಕ್ಕದಲ್ಲಿ ನೋಡ್ಕೋಬೇಕಾಗಿರೋದು ಆರ್ ಬೆಲೆ ಹೆಚ್ ಬೆಲೆ ನೇರ ಎತ್ತರ ಕೊಟ್ಟಾಗ ಹೆಚ್ ಬೆಲೆ ಇರುತ್ತೆ ಓರ ಎತ್ತರ ಕೊಟ್ಟಾಗ ಎಲ್ ಬೆಲೆ ಇರುತ್ತೆ ಆರ್ ಬೆಲೆಗೆ ಬಂದಾಗ ವ್ಯಾಸ ಕೊಡ್ಬೋದು ವ್ಯಾಸ ಕೊಟ್ಟರೆ ÷2 ಮಾಡ್ಕೊಳ್ರಿ ಅಥವಾ ಡೈರೆಕ್ಟಾಗಿ ತ್ರಿಜ್ಯ ಕೊಡ್ಬೋದು ಲೆಕ್ಕವನ್ನು ಓದೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟು ನಮಗೆ ಏನನ್ನು ಕೊಟ್ಟಿರ್ತಾರೆ ಅವರು ಪರಿಧಿಯನ್ನು ಕೊಟ್ಟಿರ್ತಾರೆ ಸುತ್ತಳತೆ ಅಥವಾ ಪರಿಧಿಯನ್ನು ಕೊಟ್ಟಾಗ ನಾವು ಯಾವ ಥರ ಅದನ್ನು ತ್ರಿಜ್ಯವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ಪರಿಧಿಯ ಸೂತ್ರ ಏನು 2πr ಅಂತ ಪರಿಧಿ ಕೊಟ್ಟಿರ್ತಾರೆ ಅವರು 18 ಅಂತ 18 = 2×π×r ಆದಾಗ ಆರ್ ಬೆಲೆ ಎಷ್ಟು ಬರುತ್ತೆ 9/π ಬರುತ್ತೆ ಎರಡನೇ ಆರ್ ಬೆಲೆ ಎಷ್ಟು ಬರುತ್ತೆ 3/π ಬರುತ್ತೆ ಲಾಸ್ಟಿಗೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ π×r1 + r2 × l ಎಲ್ ಅಂದರೆ ಓರೆ ಎತ್ತರ ಓರೆ ಎತ್ತರ ಅಂತ ವಾಕ್ಯದಲ್ಲಿ ನೀಟಾಗಿ ಕೊಟ್ಟಿರ್ತಾರೆ ಇಲ್ಲದೆ ಹೋದರೆ ಎತ್ತರ ಅಂತ ಕೊಟ್ಟಿರ್ತಾರೆ ಆವಾಗ ಹೆಚ್ಚಿಗೆ ತಗೋಬೇಕು ಓರೆ ಎತ್ತರ ಅಂತ ಕೊಟ್ಟಾಗ ಎಲ್ಲಿಗೆ ತಗೋಬೇಕು ಪೈ ಬೆಲೆ 22/7 × r1 ಅಂದರೆ ಎಷ್ಟು 9/π + r2 = 3/π × l ಅಂದರೆ 4 22/7 × 9/3 = 12/π × 4 ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟು ಬರುತ್ತೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 48 cm³ ಬರುತ್ತೆ ಇದು ಎರಡನೇ ಲೆಕ್ಕದಲ್ಲಿ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದರು ನೆಕ್ಸ್ಟ್ ಮೂರನೇ ಲೆಕ್ಕಕ್ಕೆ ಬಂದಾಗ ಟರ್ಕಿ ದೇಶದ ಪ್ರಜೆಗಳು ಮೂರನೇ ಲೆಕ್ಕಕ್ಕೆ ಬಂದಾಗ ಟರ್ಕಿ ದೇಶದ ಪ್ರಜೆಗಳು ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಧರಿಸುವ ಟೋಪಿಗೆ ಫೆಜ್ ಎಂದು ಹೆಸರು ಫೆಜ್ ಎಂದು ಹೆಸರು ಇದು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಇದು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅದರ ತೆರೆದ ಭಾಗದ ತ್ರಿಜ್ಯವು ಅದರ ತೆರೆದ ಭಾಗದ ತ್ರಿಜ್ಯವು 10 cm ಮತ್ತು ಹತ್ತು ಸೆಂಟಿಮೀಟರ್ ಮತ್ತು
ಮೇಲ್ಭಾಗದ ತ್ರಿಜ್ಯವು 4 ಸೆಂಟಿಮೀಟರ್ ಮೇಲ್ಭಾಗದ ತ್ರಿಜ್ಯವು 4 ಸೆಂಟಿಮೀಟರ್ ಓರೆ ಎತ್ತರವು 15 ಸೆಂಟಿಮೀಟರ್ ಆದರೆ ಓರೆ ಎತ್ತರವು 15 ಸೆಂಟಿಮೀಟರ್ ಆದರೆ 15 ಸೆಂಟಿಮೀಟರ್ ಆದರೆ ಅದನ್ನು ತಯಾರಿಸಲು ಅದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡ್ರಿ ಇಲ್ಲಿ ಒಂದು ಟೋಪಿ ಚಿತ್ರ ಕೊಟ್ಟಿದ್ದಾರೆ ಟರ್ಕಿ ದೇಶದಲ್ಲಿ ಇರ್ತಕ್ಕಂತಹ ಪ್ರಜೆಗಳು ಧರಿಸ್ತಕ್ಕಂತಹ ಈ ಟೋಪಿಗೆ ನಾವು ಫೆಜ್ ಅಂತ ಕರಿತೀವಿ ಅಂದ್ರೆ ಟೋಪಿ ನಿಮಗೆ ಗೊತ್ತಿದೆ ಯಾವ ತರ ಇರುತ್ತೆ ಅಂತ ಹೇಳಿ ಸುಮ್ಮನೆ ರಫ್ ಚಿತ್ರ ಹಾಕ್ತೀನಿ ನಾನು ಈ ಟೋಪಿ ಇದೆ ಇಲ್ಲಿ ಈ ಟೋಪಿಗೆ ನಾವು ಏನಂತ ಕರಿತೀವಿ ಫೆಜ್ ಅಂತ ಕರಿತೀವಿ ಟೋಪಿಗೆ ಏನಂತ ಕರಿತೀವಿ ನಾವು ಫೆಜ್ ಅಂತ ಕರಿತೀವಿ ಇದು ಯಾವ ರೂಪದಲ್ಲಿ ಇದೆ ಶಂಕುವಿನ ಭಿನ್ನಕದ ರೂಪದಲ್ಲಿ ಇದೆ ಈ ಟೋಪಿ ಯಾವ ಆಕಾರದಲ್ಲಿದೆ ಶಂಕುವಿನ ಭಿನ್ನಕದ ಆಕಾರದಲ್ಲಿದೆ ಇದರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ ತೆರೆದ ಭಾಗದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತೆ ಮೇಲ್ಭಾಗದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಓರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ ಎಲ್ ಅಂತೀವಿ ಅದು ಎಷ್ಟು ಕೊಟ್ಟಿದ್ದಾರೆ 15 ಕೊಟ್ಟಿದ್ದಾರೆ ಅಂದಮೇಲೆ ಇದನ್ನ ತಯಾರಿಸಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುವಿನ ವಿಸ್ತೀರ್ಣ ಕೇಳಿದಾಗ ಇಲ್ಲಿ ನಮಗೆ ಏನು ಬೇಕಾಗಿದೆ ಅಂತ ನೋಡ್ರಿ ಹೆಚ್ಚು ಬೆಲೆ ಕೊಟ್ಟಿಲ್ಲ ಇಲ್ಲಿ ಹೆಚ್ಚು ಬೆಲೆ ಕೊಟ್ಟಿಲ್ಲ ಅಂದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರಲ್ಲ ಎಲ್ ಬೆಲೆ ಕೊಟ್ಟಿದ್ದಾರೆ ಅಂದ್ರೆ ಯಾವ ಸೂತ್ರ ಹಾಕ್ಬೇಕು ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಹಾಕ್ಬೇಕು ಮತ್ತೆ ಮೇಲ್ಭಾಗ ಯಾವ ಆಕಾರದಲ್ಲಿರುತ್ತೆ ವೃತ್ತಾಕಾರದಲ್ಲಿರುತ್ತೆ ಟೋಪಿಯ ಮೇಲ್ಭಾಗದ ಆಕಾರ ಯಾವ್ದಿರುತ್ತೆ ವೃತ್ತಾಕಾರ ಆಗಿರೋದ್ರಿಂದ ವೃತ್ತದ ವಿಸ್ತೀರ್ಣ ಏನಾಗಿರುತ್ತೆ ಪೈ ಆರ್ ಸ್ಕ್ವೇರ್ ಆಗಿರುತ್ತೆ ಆದ್ರಿಂದ ಇಲ್ಲಿ ಬರ್ತಕ್ಕಂತಹ ಎರಡು ಯಾವ್ಯಾವ್ದಪ್ಪ ಅಂದ್ರೆ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಒಂದು ವೃತ್ತದ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ವೃತ್ತದ ವಿಸ್ತೀರ್ಣ ಆದ್ರಿಂದ ನೀವು ವರ್ಕಿಂಗ್ ಬರ್ಕೊಂಡಾಗ ಫಸ್ಟ್ಗೆ ಬರಿಬೇಕಾಗಿರೋದೇನು ಟೋಪಿಯ ಅಂದ್ರೆ ಟೋಪಿ ಏನ್ ಬರೆಯೋದ್ ಬೇಡ ಅದು ಭಿನ್ನಕದ ರೂಪದಲ್ಲೇ ಇರೋದ್ರಿಂದ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ ಮೇಲ್ಭಾಗ ಯಾವ ಆಕಾರದಲ್ಲಿರುತ್ತೆ ವೃತ್ತಾಕಾರದಲ್ಲಿರುತ್ತೆ ಆದ್ರಿಂದ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನಾವು ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಇಲ್ಲಿ ಶಂಕುವಿನ ಭಿನ್ನಕದ ತೆರೆದ ಭಾಗದ ತ್ರಿಜ್ಯವು ಎಷ್ಟು ಸೆಂಟಿಮೀಟರ್ ಇದೆ 6 ಸೆಂಟಿಮೀಟರ್ ಇದೆ ತೆರೆದ ಭಾಗದ ತ್ರಿಜ್ಯ ಎಷ್ಟಿದೆ 6 ಸೆಂಟಿಮೀಟರ್ ಇದೆ ಸಾರಿ ತೆರೆದ ಭಾಗದ ತ್ರಿಜ್ಯ 10 ಸೆಂಟಿಮೀಟರ್ ಇದೆ ಮೇಲ್ಭಾಗದ ತ್ರಿಜ್ಯ ಎಷ್ಟಿದೆ 4 ಇದೆ ಮೇಲ್ಭಾಗದ ತ್ರಿಜ್ಯ ಅಂದ್ರೆ ನಾವು ಎಲ್ಲಿ ತಗೋಬೇಕು ವೃತ್ತಕ್ಕೆ ತಗೋಬೇಕು ಮೇಲ್ಭಾಗದ ತ್ರಿಜ್ಯ ಅಂದ್ರೆ ಎಲ್ಲಿ ತಗೋಬೇಕು ನಾವು ವೃತ್ತಕ್ಕೆ ತಗೋಬೇಕು ಆದ್ರಿಂದ ಇದಕ್ಕೆ ನಾವು ಆರ್ 3 ಅಂತ ಕರ್ಕೊಳ್ರಿ ಸುಮ್ಮನೆ ನಮ್ಮ ಕ್ಲಾರಿಫಿಕೇಶನ್ಗೆ ಆರ್ 3 ಎಷ್ಟು ತಗೊಂತೀರಾ 4 ತಗೊಂತೀರಾ ಆರ್ 1 ತಗೊಂಡಾಗ 10 ಸೆಂಟಿಮೀಟರ್ ಮತ್ತು ಓರೆ ಎತ್ತರ ಎಷ್ಟಿದೆ 15 ಇದೆ ಎಲ್ ಇಸ್ ಈಕ್ವಲ್ ಟು ಎಷ್ಟಿದೆ 15 ಸೆಂಟಿಮೀಟರ್ ಇದೆ ಇನ್ನೊಂದು ತ್ರಿಜ್ಯ ಎಷ್ಟಿದೆ 10 ಸೆಂಟಿಮೀಟರ್ ಇದೆ ಪೈ ಬೆಲೆ ಎಷ್ಟು ಹಾಕ್ಬೇಕು ನಾವು 22/7 ಹಾಕಬೇಕು ಆದ್ರಿಂದ 22/7 ಇಂಟು ಆರ್ 1 ಅಂದ್ರೆ ಎಷ್ಟು 1 ಎಷ್ಟು ಕೊಟ್ಟಿದ್ದಾರೆ ನಮಗೆ 10 ಕೊಟ್ಟಿದ್ದಾರೆ 10 ಪ್ಲಸ್ ಇನ್ನೊಂದೆಷ್ಟು 4 ಇಂಟು ಓರೆ ಎತ್ತರ ಎಷ್ಟಿದೆ 15 ಇದೆ 15 ಪ್ಲಸ್ 22/7 ಇಂಟು
ಇದೆಷ್ಟು ಕೊಟ್ಟಿದ್ದಾರೆ ನಮಗೆ ನಾಲ್ಕು ಇದೆ ನಾಲ್ಕು ಇಂಟು ನಾಲ್ಕು ಇಪ್ಪತ್ತೆರಡು ಬೈ ಏಳು ಇಂಟು ಹತ್ತು ನಾಲ್ಕು ಎಷ್ಟು ಹದಿನಾಲ್ಕು ಇಂಟು ಹದಿನೈದು ಪ್ಲಸ್ ಇಪ್ಪತ್ತೆರಡು ಬೈ ಏಳು ಇಂಟು ನಾಲ್ಕು ನಾಲ್ಕಲೇ ಹದಿನಾರು ಇಪ್ಪತ್ತೆರಡು ಬೈ ಏಳು ಇಪ್ಪತ್ತೆರಡು ಬೈ ಏಳು ನಾವು ಕಾಮನ್ ತೆಗಿಬೋದು ಅಥವಾ ಹಂಗೇನಾದರೂ ಲೆಕ್ಕ ಮಾಡ್ಬೋದು ಏಳೊಂದೇ ಏಳು ಏಳೆರಡಲೆ ಹದಿನಾಲ್ಕು ಇಪ್ಪತ್ತೆರಡೆರಡಲೆ ಎಷ್ಟು ನಲವತ್ತ್ನಾಲ್ಕು ಇಂಟು ಹದಿನೈದು ಇಪ್ಪತ್ತೆರಡೆರಡಲೆ ನಲವತ್ತ್ನಾಲ್ಕು ಇಂಟು ಹದಿನೈದು ಪ್ಲಸ್ ಇಪ್ಪತ್ತೆರಡು ಇಂಟು ಹದಿನಾರು ಡಿವೈಡೆಡ್ ಬೈ ಎಷ್ಟಾಗುತ್ತೆ ಏಳಾಗುತ್ತೆ ನೆಕ್ಸ್ಟು ಈಗ ನೀವು ಗುಣಿಸಿದರೆ ನಲವತ್ತ್ನಾಲ್ಕು ಇಂಟು ಹದಿನೈದು ಗುಣಿಸಿದರೆ ಐದ್ನಾಲ್ಕಲೆ ಇಪ್ಪತ್ತಕ್ಕೆ ಸೊನ್ನೆ ದಸ್ಕ ಎರಡು ಐದ್ನಾಲ್ಕಲೆ ಇಪ್ಪತ್ತು ಎರಡು ಇಪ್ಪತ್ತೆರಡು ನಾಲ್ಕೊಂದ್ಲೆ ನಾಲ್ಕು ನಾಲ್ಕೊಂದ್ಲೆ ನಾಲ್ಕು ಸೊನ್ನೆ ಆರು ಆರು ಆರುನೂರ ಅರವತ್ತು ಎಷ್ಟು ಬರುತ್ತೆ ಇದು ಆರುನೂರ ಅರವತ್ತು ಪ್ಲಸ್ ಇಪ್ಪತ್ತೆರಡು ಇಂಟು ಹದಿನಾರು ಇಪ್ಪತ್ತೆರಡು ಇಂಟು ಹದಿನಾರು ಗುಣಿಸಿದಾಗ ಆರೆರಡಲೆ ಹನ್ನೆರಡಕ್ಕೆ ಎರಡು ದಸ್ಕ ಒಂದು ಆರೆರಡಲೆ ಹನ್ನೆರಡು ಒಂದು ಹದಿಮೂರು ಎರಡೊಂದ್ಲೆ ಎರಡು ಎರಡೊಂದ್ಲೆ ಎರಡು ಮುನ್ನೂರ ಐವತ್ತೆರಡು ಡಿವೈಡೆಡ್ ಬೈ ಏಳು ದಟ್ ಈಸ್ ಈಕ್ವಲ್ ಟು ನೀವು ಏಳನ್ನು ಲಾಸ ತೆಗೆದ್ರೆ ಏಳನ್ನು ಲಾಸ ತೆಗೆದು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಲ್ಕು ಸಾವಿರದ ಆರುನೂರ ಅರವತ್ತು ಪ್ಲಸ್ ಮುನ್ನೂರ ಐವತ್ತೆರಡು ಬೈ ಏಳು ಇದು ಎಷ್ಟು ಬರುತ್ತಪ್ಪ ಅಂದರೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಸೆಂಟಿಮೀಟರ್ ಕ್ಯೂಬ್. ಆದ್ದರಿಂದ ಇಲ್ಲಿ ಇರ್ತಕ್ಕಂಥದ್ದು ಎರಡು ವಿಷಯಗಳು ಯಾವುದಪ್ಪ ಅಂದರೆ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೋಪಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಮೇಲ್ಭಾಗ ಯಾವ ಆಕಾರದಲ್ಲಿರುತ್ತೆ ವೃತ್ತಾಕಾರದಲ್ಲಿರೋದ್ರಿಂದ ವೃತ್ತದ ವಿಸ್ತೀರ್ಣ. ಆದ್ದರಿಂದ ನಾವಿಲ್ಲಿ ಆರ್ ಟೂನೇ ತಗೊಳ್ರಿ ಒಂದು ಆರ್ ಒನ್ ಮತ್ತು ಇನ್ನೊಂದೇನು ಆರ್ ಟು ಆರ್ ಒನ್ ಹತ್ತು ಆರ್ ಟು ಎಷ್ಟು ಎರಡು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವೇರ್. ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು. ಒಂದು ತ್ರಿಜ್ಯ ಎಷ್ಟಿದೆ ಹತ್ತಿದೆ, ಇನ್ನೊಂದು ತ್ರಿಜ್ಯ ಎಷ್ಟಿದೆ ನಾಲ್ಕಿದೆ, ಓರೆ ಎತ್ತರ ಎಷ್ಟಿದೆ ಹದಿನೈದಿದೆ ಪ್ಲಸ್ ಪೈ ಅಂದರೆ ಎಷ್ಟು ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಟು ಎಷ್ಟಿದೆ ನಾಲ್ಕು ಇಂಟು ನಾಲ್ಕು ಏಳೊಂದ್ಲೆ ಏಳು ಎರಡಲೆ ಇಪ್ಪತ್ತೆರಡೆರಡಲೆ ನಲವತ್ತ್ನಾಲ್ಕು ಇಂಟು ಹದಿನೈದು ಪ್ಲಸ್ ಇಪ್ಪತ್ತೆರಡು ಇಂಟು ಹದಿನಾರು ಬೈ ಏಳು. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಬರ್ತಕ್ಕಂಥ ಉತ್ತರ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಸೆಂಟಿಮೀಟರ್ ಕ್ಯೂಬ್. ಅಂದರೆ ನಿಮ್ಮ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಹಾಕ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಹಾಕ್ರಿ. ಪ್ರತಿ ಲೆಕ್ಕದಲ್ಲಿ ಅದು ಮೇಲ್ಗಡೆ ಭಾಗ ಓಪನ್ ಆಗೋದ್ರಿಂದ ಕಟ್ ಮಾಡಿ ತೆಗೆದಾಗ ಭಿನ್ನಕವನ್ನು, ಮೇಲ್ಗಡೆ ಭಾಗ ಯಾವಾಗೂ ವೃತ್ತಾಕಾರದಲ್ಲಿ ಇರೋದ್ರಿಂದ ನಾವು ಯಾವುದ್ರೂ ಸೂತ್ರವನ್ನು ಹಾಕಬೇಕು, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಹಾಕಬೇಕು. ಈ ಥರ ನಿಮಗೆ ಯಾವ್ದು ಬೇಕಾದರೂ ಕೇಳ್ಬೋದು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆದರೂ ಕೇಳ್ಬೋದು ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾದರೂ ಕೇಳ್ಬೋದು. ಶಂಕುವಿನ ಭಿನ್ನಕದಲ್ಲಿ ಬರ್ತಕ್ಕಂಥದ್ದು ನಿಮಗೆ ನಾಲ್ಕು ಮಾರ್ಕ್ಸಿಗೆ ಲೆಕ್ಕ ಆಗಿರೋದ್ರಿಂದ ನೀವೇನು ಮಾಡಬೇಕಿದನ್ನು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.